कोरोना लॉकडाउन संकष्ट के सिलुकिद जनरिगे उद्योग खात्रि आसरे आगिदे। चामराजनगर जिले जनरिगे नरेगा संजीवनी आगिद्दु कळेद 46 दिनगळिंद केलस इल्लदे कंगालागिद्द कूली कार्मिकर बदुकिगे उद्योग खात्रि योजने आसरे आगिदे। नरेगा योजने अडि दिनप्रति 14,000 कूली कार्मिकरिगे केलसवन्न नीडलाग्ता इदे। चामराजनगर जिले 130 ग्राम पंचायतगळल्लि इदुवरेगे 80,000 ईगागले ಕೆಲಸವನ್ನ ತ್ಯಜಿಸಿ ಕೆಲಸವನ್ನ ಅವರಿಗೆ ಮಾನವ ದಿನ ಸೃಜಿಸಿ ಕೆಲಸ ನೀಡಲಾಗಿದೆ। ಕಾರ್ಮಿಕರ ನೆರವಿಗೆ ಯೋಜನೆ ಸಿದ್ಧಪಡಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಹರ್ಷಲ್ ನಾರಾಯಣ ರಾವ್ ಮೇಲುಸ್ತುವಾರಿಯನ್ನ ಇದರ ಹೊತ್ತುಕೊಂಡಿದ್ದಾರೆ। ಜಲ ಸಂರಕ್ಷಣೆ ಕೆರೆ ಹೂಳೆತ್ತುವುದಕ್ಕೆ ಆದ್ಯತೆಯನ್ನ ನೀಡಲಾಗಿದೆ। ಕೆಲಸದ ವೇಳೆ ಸಾಮಾಜಿಕ ಅಂತರ ಮಾಸ್ಕ್ ಧರಿಸುವುದು ಕಡ್ಡಾಯ ಆಗಿದೆ। ಒಟ್ಟು 32 ಲಕ್ಷ ಮಾನವ ದಿನ ಸೃಜಿಸಿ ಕೆಲಸ ನೀಡುವ ಗುರಿ ಹೊಂದಿದೆ ಚಾಮರಾಜನಗರ ಜಿಲ್ಲಾ ಪಂಚಾಯತ್। ಕಾರ್ಯನಿರ್ವಹಣೆಗೆ ಈಗ ಎಲ್ಲಾ ಕಡೆ ಪ್ರಶಂಸೆ ವ್ಯಕ್ತವಾಗಿದೆ। नानु नन्न क्षेत्रदल्लि उद्योग खात्रि योजनेयन्न बहळ व्यवस्थितवागि जारी माडि अंत हेळि मुख्य कार्यनिर्वहणाधिकारिगळिगे नानु मातादे अवरु एल्ल कार्यनिर्वाहक अधिकारिगळिगे सूचने कोट्टु इवत्तु उद्योग खात्रि योजने चामराजनगर जिल्लेनल्लि अदरल्लू विशेषवागि कोळ्ळेगाल विधानसभा क्षेत्रदल्लि ಬಹಳ ಕ್ರಿಯಾಶೀಲವಾಗಿ ಯಶಸ್ವಿಯಾಗಿ ನಡೆಯತಾ ಇದೆ। ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ, ಇಡಿ ರಾಜ್ಯದಲ್ಲಿ ಉದ್ಯೋಗ ಖಾತ್ರಿನಲ್ಲಿ ನಮ್ಮ ಜಿಲ್ಲೆ 18 19ನೇ ಸ್ಥಾನದಲ್ಲಿ ಇದ್ದಿತ್ತು। 10 ದಿನಗಳಲ್ಲಿ ನಾವು 6ನೇ ಸ್ಥಾನಕ್ಕೆ ಬಂದಿದ್ದೀವಿ। ಈಗ ನಮ್ಮ ಎಲ್ಲ 130 ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಕಡೆ ಕೆಲಸ ನರೇಗಾ ಉದ್ಯೋಗ ಖಾತ್ರಿ ವತಿಯಿಂದ ಕೆಲಸ ಎಲ್ಲ ಶುರುವಾಗಿದೆ। ಮತ್ತು ನಮ್ಮ ಈ ತಿಂಗಳದು ಗುರಿ ಅಂದ್ರೆ ಪ್ರತಿಯೊಬ್ಬರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಸಾಧಾರಣತ ಇದು 2 3 ಅಥವಾ 5 ಗ್ರಾಮ ಇದೆ ಇರುತ್ತೆ। ಸೋ ಅದರಲ್ಲಿ ಕೂಡ ಪ್ರತಿ ಗ್ರಾಮದಲ್ಲಿ ನಮ್ಮದು ಕೆಲಸ ಶುರು ಆಗಬೇಕು ಈ 15 ದಿನ ಒಳಗಡೆ, ಅದೇ ನಾನು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದೆ। ಇಲ್ಲಿವರೆಗೂ ನಾನು ಸುಮಾರು 80,000 80,000 ಜನಕ್ಕೆ ಕೆಲಸ ಕೊಡಕ್ಕೆ ವ್ಯವಸ್ಥೆ ಮಾಡಿಸಿದೆ। ಈಗ ನಮ್ಮ ಕಡೆ ಆನ್ ಆನ್ ಅವರೇಜ್ ಪ್ರತಿದಿನ 10,000 ಜನ ಕೆಲಸ 10,000 ಜನಕ್ಕೆ ಕೆಲಸ ಸಿಗ್ತಾ ಇದೆ। ನಮ್ಮ ಕಡೆ ಸುಮಾರು ಜನ ಹೊಸ ಜಾಬ್ ಕಾರ್ಡ್ ತಗೊಂಡು ಈಗ ಬಂದಿದ್ದಾರೆ। ಸೋ ಯಾರ್ಯಾರಿಗೆ ಕೆಲವು ಮೈಸೂರಿಂದ ಬೆಂಗಳೂರಿಂದ ಬಂದಿರೋರು ಜನಕ್ಕೆಲ್ಲ ಭಾಗವಹಿಸಿಲ್ಲ ಹಿಂದೆನೇ ಅವರೆಲ್ಲ ನಗರದಲ್ಲಿ ಇದ್ದಾಗ, ಸೋ ಅವರಿಗೆ ಕೂಡ ಹೊಸ ಜಾಬ್ ಕಾರ್ಡ್ ಕೊಟ್ಟು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಅವರಿಗೆ ಕೆಲಸ ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದಿಶಿಗ ಫೋನ್ ಸಂಪರ್ಕದಲ್ಲಿ ಇದ್ದಾರೆ। ಒಳ್ಳೆಯ ಕೆಲಸ ಇದು ನಿಜವಾಗಲೂ ಕೂಡ ಲಾಕ್ಡೌನ್ ಸಂಕಷ್ಟಕ್ಕೆ ಸಿಲುಕಿದಂತ ಈ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟದ ಈ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಇಟ್ಟುಕೊಂಡು ಈಗ ಅವರ ಬಾಳಿಕೆ ಸಂಜೀವಿನಿ ಆಗುವಂತ ಪ್ರಯತ್ನ ಯಾವ ರೀತಿಯಾಗಿ ನಡೆಯತಾ ಇದೆ, ಎಲ್ಲ ಸಾಮಾಜಿಕ ಅಂತರ ಆಗಿರಬಹುದು ಮಾಸ್ಕ್ ಗಳನ್ನು ಬಳಕೆ ಮಾಡ್ಕೊಂಡೇ ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸವನ್ನ ನಿರ್ವಹಣೆ ಮಾಡಲಾಗ್ತಾ ಇದೆಯಾ ಹೇಗೆ? ಖಂಡಿತ ನವಿತಾಜನ್, ಏನು ಈ ಉದ್ಯೋಗ ಖಾತ್ರಿ ಯೋಜನೆ ಲಾಕ್ಡೌನ್ ಸಂದರ್ಭದಲ್ಲಿ ನಿಜಕ್ಕೂ ಸಂಜೀವಿನಿ ಆಗಿದೆ। ಇಲ್ಲೂ ಸಹ ಕೂಲಿ ಕೆಲಸ ದೊರೆತಾ ಇದಲ್ಲ, ಯಾವುದೇ ಕೈಗಾರಿಕೆಗಳು ಓಪನ್ ಆಗಿಲ್ಲ ಅಥವಾ ಬೇರೆ ಕೆಲಸಗಳು ಸಿಗ್ತಾ ಇಲ್ಲ, ಕೃಷಿ ಚಟುವಟಿಕೆಗಳು ಸಹ ಆರಂಭ ಆಗಿಲ್ಲ। ಈ ಹಿನ್ನೆಲೆಯಲ್ಲಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗೆ ಬಹಳ ಅತ್ಯುಪಯುಕ್ತವಾಗಿದೆ। ಹೌದು, ಚಾಮರಾಜನಗರ ಜಿಲ್ಲೆಯಲ್ಲಿ ಅದಕ್ಕೂ ದಿನಕ್ಕೆ ಪ್ರತಿ ದಿನ 64,000 ಜನ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ। 130 ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಕೆರೆ ಹೂಳೆತ್ತೋ ಅಂತ ಕೆಲಸ ಇರ್ಬೋದು ಅಥವಾ ಜಂಗಲ್ ಕಟಿಂಗ್ ಮಾಡೋಂತ ಇರುತ್ತೆ ಅಥವಾ ಬೇರೆ ಬೇರೆ ಕೆಲಸಗಳ ಸಂಪರ್ಕ ಕಾಲುವೆ ನಿರ್ಮಾಣ ಮಾಡೋದು, ರಿವೀಟ್ಮೆಂಟ್ ಮಾಡೋದು, ಈ ತರ ಕೆಲಸಗಳು ಜಲ ಸಂರಕ್ಷಣೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ। ಹಾಗೆ ಈ ನಿಜಕ್ಕೂ ಇದೊಂದು ಅತ್ಯುಪಯುಕ್ತವಾದ ಯೋಜನೆ ಆಗಿದೆ। ಒಂದ್ ಕಡೆ ಗ್ರಾಮಾಭಿವೃದ್ಧಿ ಆಗುತ್ತೆ, ಕೆರೆ ಹೂಳೆತ್ತೋದ್ರಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ, ಮತ್ತೆ ರಿವೀಟ್ಮೆಂಟ್ ಜಂಗಲ್ ಕಟ್ಟಿದಾಗ ಗ್ರಾಮಾಭಿವೃದ್ಧಿ ಗ್ರಾಮದ ಅಭಿವೃದ್ಧಿಗಳಾಗುತ್ತೆ, ಇನ್ನೊಂದ್ ಕಡೆ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ। ಜೊತೆಗೆ ಇಲ್ಲಿ ಸಾಮಾಜಿಕ ಅಂತರ ಮತ್ತು ಮಾಸ್ತರಿಸುವುದನ್ನ ಅವರಿಗೆ ಕಡ್ಡಾಯ ಮಾಡಿದ್ದಾರೆ, ಆಯಾ ಪಿಡಿಒಗಳಿಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ। ಆದಷ್ಟು ಪಿಡಿಒಗಳು ಕೆಲವು ಕಡೆ ಅವ್ರು ಮಾಡ್ತಾ ಇಲ್ಲ, ಅದನ್ನ ಮಾಡದೆ ಇನ್ನೂ ಒಂದಷ್ಟು ಒಳತಾಗಿತ್ತು ಅಂತಾನೆ ಹೇಳ್ಬೋದು ನವಿತಾ। ಎಸ್, ಥ್ಯಾಂಕ್ ಯು ನಂದೇಶ್ ಡೀಟೇಲ್ಸ್ ಗೆ। ಪಿಡಿಒಗಳ ಗಮನಕ್ಕೆ ಕೂಡ ಪಿಡಿಒಗಳು ಆದಷ್ಟು ಇಂತಹ ಕೆಲಸಕ್ಕೆ ಅವರಿಗೆ ಸ್ಫೂರ್ತಿಯನ್ನ ನೀಡಬೇಕಾಗತ್ತೆ, ತಾವೇ ಇದರ ಹಿಂದೆ ನಿಂತು ಕೆಲಸವನ್ನ ಮಾಡಿಸಬೇಕಾಗತ್ತೆ। ಇನ್ನು ಆಗ್ಲೇ ನಾವು ಹೇಳ್ತಾ ಇದ್ವಿ, ಈಗಾಗ್ಲೇ ಸಿಂಪ್ಟಮ್ಯಾಟಿಕ್ ಇರುವಂತಹ ಏ ಸಿಂಪ್ಟಮ್ಯಾಟಿಕ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ। ಹುಷಾರಾಗಿರಿ, ಮನೆಯಲ್ಲೇ ಇರಿ, ಏನು ಮಾಡುವ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನ ಮುಗಿಸ್ತಾ ಇದೀವಿ।